ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಾರ್ಕೆಟಿಂಗ್ ಕುರಿತ ನಮ್ಮ 4 ವಿಡಿಯೋ ಸರಣಿಗಳಲ್ಲಿ ಮೊದಲನೆಯದಕ್ಕೆ ಧುಮುಕುತ್ತಿದ್ದೇವೆ. ಈ ವಿಡಿಯೋವು ನಿಮ್ಮ ಉತ್ಪನ್ನವನ್ನು ಹೇಗೆ ಪ್ರತ್ಯೇಕಿಸುವುದು ಎಂಬುದರ ಮೇಲೆ ಕೇಂದ್ರೀಕರಿಸುತ್ತದೆ. ನಿಮ್ಮ ಪ್ರಾಥಮಿಕ ಗುರಿ ಗ್ರಾಹಕ ವಿಭಾಗವನ್ನು ಗುರುತಿಸುವ ಮೂಲಕ ಪ್ರಾರಂಭಿಸೋಣ. ನೀವು ಯಾರನ್ನು ಮಾರಾಟ ಮಾಡುತ್ತಿದ್ದೀರಿ ಎಂಬುದನ್ನು ತಿಳಿದುಕೊಳ್ಳುವುದು ನೀವು ಏನನ್ನು ಮಾರಾಟ ಮಾಡುತ್ತಿದ್ದೀರಿ ಎಂಬುದನ್ನು ತಿಳಿದುಕೊಳ್ಳುವಷ್ಟೇ ಮುಖ್ಯವಾಗಿದೆ. ಲಿಂಗ, ವಯಸ್ಸು, ಸ್ಥಳ, ಜೀವನಶೈಲಿ, ಆದಾಯದ ಮಟ್ಟ ಅಥವಾ ಅಂತಹುದೇ ಅಂಶಗಳಂತಹ ಮಾನದಂಡಗಳ ಆಧಾರದ ಮೇಲೆ ನಿಮ್ಮ ಪ್ರಾಥಮಿಕ ಗುರಿ ಗ್ರಾಹಕ ವಿಭಾಗವನ್ನು ವ್ಯಾಖ್ಯಾನಿಸಿ. ನಿಮ್ಮ ಗ್ರಾಹಕರ ಆದ್ಯತೆಗಳು ಮತ್ತು ಖರೀದಿ ನಡವಳಿಕೆಯನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲು ನಿಮ್ಮ ಗುರಿ ಮಾರುಕಟ್ಟೆಯ ಖರೀದಿ ನಿರ್ಧಾರಗಳನ್ನು ಪ್ರೇರೇಪಿಸುವ ಪ್ರಮುಖ ಗ್ರಾಹಕ ಅಂಶಗಳನ್ನು ನಾವು ಗುರುತಿಸಬೇಕಾಗಿದೆ. ನಿಮ್ಮ ಗುರಿ ಗ್ರಾಹಕರು ಮಕ್ಕಳು, ಸಸ್ಯಾಹಾರಿಗಳು, ಹದಿಹರೆಯದವರು ಮತ್ತು ಮಧುಮೇಹ ರೋಗಿಗಳು. ಅವರ ಕುಟುಂಬಗಳೊಂದಿಗೆ ಅವರು ನೈರ್ಮಲ್ಯ, ರುಚಿ, ಗುಣಮಟ್ಟ, ಪರಿಷ್ಕರಣೆ ಮತ್ತು ಸಿರಿಧಾನ್ಯಗಳ ಪ್ಯಾಕೇಜಿಂಗ್ಗೆ ಆದ್ಯತೆ ನೀಡುತ್ತಾರೆ. ಜೊತೆಗೆ ಅವರು ಬೆಲೆಯ ಬಗ್ಗೆ ಚಿಂತಿತರಾಗಿದ್ದಾರೆ. ಈ ಅಂಶಗಳಿಗೆ ಅನುಗುಣವಾಗಿ ನಿಮ್ಮ ಉತ್ಪನ್ನ ಮತ್ತು ಮಾರುಕಟ್ಟೆ ಕಾರ್ಯತಂತ್ರವನ್ನು ರೂಪಿಸುವುದು ಬಹಳ ಮುಖ್ಯವಾಗಿದೆ. ಈಗ ನಿಮ್ಮ ಉತ್ಪನ್ನವನ್ನು ಹೇಗೆ ಪ್ರತ್ಯೇಕಿಸುವುದು ಎಂಬುದನ್ನು ಅರ್ಥಮಾಡಿಕೊಳ್ಳೋಣ. ಸ್ವಚ್ಛತೆ, ರುಚಿ, ಗುಣಮಟ್ಟ, ಫಿನಿಷಿಂಗ್ ಮತ್ತು ಪ್ಯಾಕೇಜಿಂಗ್ನಂತಹ ಕ್ಷೇತ್ರಗಳಲ್ಲಿ ನಿಮ್ಮ ಸ್ಪರ್ಧೆಯನ್ನು ಮೀರಿಸುವುದು ಮುಖ್ಯವಾಗಿದೆ. ನಿಮ್ಮ ಉತ್ಪನ್ನವನ್ನು ಯಾವುದು ಅನನ್ಯವಾಗಿಸುತ್ತದೆ ಎಂಬುದರ ಬಗ್ಗೆ ಯೋಚಿಸಿ. ಇದು ಸ್ವಚ್ಛತೆ ಮತ್ತು ಉತ್ತಮ ಗುಣಮಟ್ಟವೇ ಅಥವಾ ಬಹುಶಃ ನವೀನ ಪ್ಯಾಕೇಜಿಂಗ್ ಆಗಿದೆಯೇ? ನೆನಪಿಡಿ, ವ್ಯತ್ಯಾಸವು ಕೇವಲ ಉತ್ಪನ್ನದ ಬಗ್ಗೆ ಮಾತ್ರವಲ್ಲ, ನಿಮ್ಮ ಗ್ರಾಹಕರಿಗೆ ನೀವು ಅದನ್ನು ಹೇಗೆ ಪ್ರಸ್ತುತಪಡಿಸುತ್ತೀರಿ ಎಂಬುದರ ಬಗ್ಗೆಯೂ ಆಗಿದೆ. ಮುಂದೆ ನೀವು ಯಾವ ಉತ್ಪನ್ನಗಳ ಸಂಯೋಜನೆಯನ್ನು ನೀಡಬೇಕು ಎಂಬುದನ್ನು ನಿರ್ಧರಿಸುವುದು ಮುಖ್ಯವಾಗಿದೆ. ಇದಕ್ಕೆ ಉತ್ತರಿಸಲು ನಿಮ್ಮ ಗುರಿ ಮಾರುಕಟ್ಟೆಯ ಆದ್ಯತೆಗಳು, ಅಗತ್ಯಗಳು ಮತ್ತು ನಡವಳಿಕೆಯನ್ನು ಪರಿಗಣಿಸಿ. ಸಿರಿಧಾನ್ಯಗಳ ನೂಡಲ್ಸ್, ಸಿರಿಧಾನ್ಯಗಳ ಸೆಮಿಯಾ, ಸಿರಿಧಾನ್ಯಗಳ ರೊಟ್ಟಿ ಮತ್ತು ಸಿರಿಧಾನ್ಯಗಳ ಪಾಸ್ಟಾಗಳ ಮಿಶ್ರಣವನ್ನು ನೀಡುವುದರಿಂದ ನಿಮ್ಮ ಗ್ರಾಹಕರ ಅವಶ್ಯಕತೆಗಳ ವಿವಿಧ ಅಂಶಗಳನ್ನು ಪೂರೈಸಬಹುದು. ಅಂತಿಮವಾಗಿ ಪೂರ್ಣ ಪ್ರಮಾಣದ ಉಡಾವಣೆಯ ಮೊದಲು ನಿಮ್ಮ ಉತ್ಪನ್ನದ ಕಲ್ಪನೆಯನ್ನು ಪರಿಣಾಮಕಾರಿಯಾಗಿ ಪರೀಕ್ಷಿಸಲು ಮೂಲಮಾದರಿಯನ್ನು ಮೌಲ್ಯೀಕರಿಸುವುದು ಅತ್ಯಗತ್ಯ. ನಿಮ್ಮ ಪ್ರಾಥಮಿಕ ಗುರಿ ವಿಭಾಗದೊಂದಿಗಿನ ಚರ್ಚೆಗಳ ಮೂಲಕ ಅಥವಾ ನಿಮ್ಮ ಉತ್ಪನ್ನವನ್ನು ಪರಿಶೀಲಿಸಲು ಸ್ನೇಹಿತರ ಗುಂಪನ್ನು ಕೇಳುವ ಮೂಲಕ ಇದನ್ನು ಮಾಡಬಹುದು. ನಿಮ್ಮ ಉತ್ಪನ್ನವನ್ನು ಪರಿಷ್ಕರಿಸಲು ಅನೇಕ ಬಾರಿ ಪ್ರತಿಕ್ರಿಯೆಯನ್ನು ಸಂಗ್ರಹಿಸಿ, ವಿಶೇಷವಾಗಿ ಆರೋಗ್ಯ ಪ್ರಜ್ಞೆ, ಮಕ್ಕಳು, ಸಸ್ಯಾಹಾರಿಗಳು, ಹದಿಹರೆಯದವರು ಮತ್ತು ಮಧುಮೇಹ ರೋಗಿಗಳು ಮತ್ತು ಅವರ ಕುಟುಂಬಗಳಿಂದ. ವ್ಯಾಪಾರ್ ಕೋಚ್ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಂದಾದಾರರಾಗಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಆಲ್ ದಿ ಬೆಸ್ಟ್.